ಆ ಧನುಷ್ನ ಕಲ್ಯಾಣ ಗುಣಗಳು ನಿಮ್ಗೆ ಮುಂಚೆನೆ ಗೊತ್ತಿರಲಿಲ್ಲ? ಗೊತ್ತಿತ್ತು. ಬೇರೆ ಹುಡುಗಿರ ಜೊತೆ ಓಡಾಡ್ತಿದ್ದ ವಿಷಯ ನನಗೆ ಗೊತ್ತಿತ್ತು. ಆದರೆ ಮದುವೆ ಆಗ್ತಾಯಿದ್ದೀನಿ ಅಂತ ಹೇಳಿದಾಗ ನಾವು ಅವನಿಗೆ ಬೆಂಬಲ ಕೊಟ್ವಿ. ಅಪ್ಪ ಇದ್ದಿದ್ದನ್ನ ದೇವಸ್ಥಾನದ ಬಾಗಿಲು ತೆಗೆದು ನಾನೇ ಅವ್ರಿಗೆ ಮದುವೆ ಮಾಡಿಸ್ತೀನಿ. ಹಾಗಾದ್ರೆ ಇದನ್ನ ಎಲ್ಲರೆದುರು ಹೇಳ್ತೀರಾ? ಮೇಡಮ್, ಇದು ಒಂದು ವಿಚಾರ ಬಿಟ್ಟು ಇನ್ನೇನು ಬೇಕಾದ್ರೂ ಮಾಡ್ತೀನಿ ಮೇಡಮ್. ನೋಡಿ ಸೂರ್ಯ, ನನಗೆ ಈ ಸಬೂ ಬೆಲ್ಲ ಬೇಕಾಗಿಲ್ಲ. ನನಗೆ ರಾಧಿಕಾ ಮತ್ತೆ ಧನುಷ್ ಮದುವೆ ಆಗಿರೋದಕ್ಕೆ ಒಂದು ಪ್ರೂಫ್ ಬೇಕು. ನೋಡಿ, ಆಯ್ಕೆ ನಿಮಗೆ ಬಿಟ್ಟಿದ್ದೀನಿ. ಪ್ರೂಫ್ ಕೊಡ್ತೀರಾ ಅಥವಾ ನೀವಾಗ ನೀವೇ ಬಂದು ಎಸ್ ಪಿ ಅನುಪಮಾ ಅವ್ರ ಹತ್ರ ಎಲ್ಲ ಹೇಳ್ತೀರಿ? ಪ್ರೂಫ್ ಅಂದ್ರೆ, ಹಾ, ಆ ಮದುವೆದು ಫೋಟೋ ತೆಗೆದಿದ್ದಾರೆ, ಅದನ್ನು ನಾನೇ ಪ್ರಿಂಟ್ ಹಾಕ್ಸಿದ್ದು. ಆ ಫೋಟೋಸ್ ನಿಮ್ಮ ಹತ್ರ ಇದೆಯಾ? ಇಲ್ಲ ಮೇಡಮ್, ಅದು ನನ್ನ ಹತ್ರ ಇಲ್ಲ. ಅದನ್ನು ನಾನು ಧನುಷ್ ಹತ್ರ ಕೊಟ್ಟಿದ್ದೀನಿ. ಅದ್ರದ್ದು ಒಂದು ಕಾಪಿ ನನ್ನ ಹತ್ರ ಇಲ್ಲ. ನೋಡಿ ಸೂರ್ಯ, ರಾಧಿಕಾ ನಿಮ್ಮನ್ನ ಗುರುತಿಸಿದ್ದಾಳೆ. ಅವಳೇನಾದರೂ ಒಂದೇ ಒಂದು ಮಾತು ಎಸ್ ಪಿ ಅವ್ರ ಹತ್ರ ಹೇಳಿದ್ರೆ ಆ ಕ್ಷಣನೇ ನೀವು ಲಾಕಪ್ಪಲ್ಲಿ ಇರ್ತೀರ. ಆಮೇಲೆ ತಾನಾಗ ತಾನೇ ಪ್ರೂಫು ಬಾಯಿಂದ ಹೊರಗಡೆ ಬರುತ್ತೆ. ಒಂದು ಕೆಲಸ ಮಾಡ್ಬೋದು. ಆ ಫೋಟೋಸ್ ತೆಗೆದಿದ್ದು ಡಿಜಿಟಲ್ ಕ್ಯಾಮೆರಾನಲ್ಲಿ ಗಾಂಧಿ ಬಜಾರ್ ಒಂದು ಸ್ಟುಡಿಯೋದಲ್ಲಿ ಪ್ರಿಂಟ್ ಹಾಕ್ಸಿದ್ದೆ. ಅವ್ರ ಕಂಪ್ಯೂಟರ್ನಲ್ಲಿ ಅದು ಸೇವ್ ಆಗಿದ್ರು ಆಗಿರ್ಬಹುದು. ಯಾವ ಡೇಟು ಅಂತ ನೆನಪಿದ್ಯಾ? ಮದುವೆ ಆಗಿದ್ದು December 3 4 or 5 ನಾನು ಪ್ರಿಂಟ್ ಹಾಕ್ಸಿರ್ಬೋದು. ಗಾಂಧಿ ಬಜಾರ್ ಸ್ಟುಡಿಯೋ. ಸರಿ, ಎಸ್ ಪಿ ಅವ್ರಿಗೆ ಹೇಳಿ ಈಗಲೇ ಜನಗಳನ್ನ ಕಳಿಸಿ. ಮೇಡಮ್, ಯಾವುದೇ ಕಾರಣಕ್ಕೂ ನನ್ನ ಹೆಸರು ಬರಬಾರ್ದು ಮೇಡಮ್. ಓಕೆ, ಆದರೆ ಎರಡು ಕಂಡೀಷನ್. ಒಂದು, ಆ ಫೋಟೋಸ್ ಎಲ್ಲ ನನಗೆ ಸಿಗಬೇಕು. ಎರಡನೇದು, ಆ ಧನುಷ್ ಅವ್ರ ಅಪ್ಪ ಅದನ್ನ ಒಪ್ಕೋಬೇಕು. ಇಲ್ಲ ಅಂದ್ರೆ ಆಗ್ಬೇಕಾದ್ರೆ ನಾನೇ ಎಸ್ ಪಿ ಅವ್ರ ಹತ್ರ ಎಲ್ಲ ಹೇಳ್ತೀನಿ. ಹೇಳೋದಲ್ಲ, ಈ ಎರಡು ಕಂಡೀಷನ್ಸ್ಗೂ ಒಪ್ಕೋಬೇಕು. ಭಾಗಿರತಿ, ಯಾವಾಗ ಬಂದೆ ಬೆಂಗಳೂರಿಗೆ? ಬಕ್ಕುತ್ಕೋ, ಈಗ ತಾನೇ ಬಂದೆ. ಭಾವ ಎಲ್ಲಿ? ನಿಮ್ಮ ಅತ್ತೆ ಯಾವುದು ದೇವಸ್ಥಾನಕ್ಕೆ ಕಳಿಸಿರ್ಬೇಕು. ಹ್ಞೂ, ಮತ್ತೆ ಇಷ್ಟೊಳ್ಳೆ ಸುದ್ದಿ, ದೇವಸ್ಥಾನಕ್ಕೆ ಹೋಗ್ಬಾರ್ದಾ? ನೀನೊಬ್ಳು ಕಮ್ಮಿ ಆಗಿದೆ ನೋಡು. ಅತ್ತೆ ಆಯಿತು, ಈಗ ನೀನ? ಆ ಖುಷಿಗೆ ಅಲ್ವಾ ನಾನು ಇಲ್ಲಿವರೆಗೂ ಬಂದಿದ್ದು. ನಿನ್ನೆ ಅತ್ತೆ ಫೋನ್ ಮಾಡಿತ್ತು, ನಿನ್ನ ಬಗ್ಗೆ ಎಲ್ಲ ಹೇಳಿದ್ರು. ಅದಕ್ಕೆ ಅಪ್ಪಯ್ಯ ಹೋಗಿ ನೋಡ್ಕೊಂಡು ಬಾ ಅಂದರು, ನಾನು ಬಂದ್ಬಿಟ್ಟೆ. ಹ್ಞೂ, ಸರಿಯಾಗಿದೆ ತಾಳಮೇಳ. ನಿಮ್ಮ ಅತ್ತೆಗಂತೂ ಬೇರೆ ಕೆಲಸನೇ ಇಲ್ಲ, 24 ಗಂಟೆನೂ ಅದೇ ಧ್ಯಾನ. ಅಂಥದ್ದೇನೂ ಇಲ್ಲ. ಮತ್ತೆ ವಾಂತಿ? ಫುಡ್ ಇನ್ಫೆಕ್ಷನ್. ಹಾ, ಅಜೀರ್ಣ. ಅರ್ಥ ಆಯ್ತಾ? ನಿಮ್ಮಲ್ಲಿ ಅಜೀರ್ಣನೂ ಆಗೋ ಹಾಗಿಲ್ಲ. ಒಳ್ಳೆ ಕೋಳಾಯ್ತು. ಸರಿ ಅಕ್ಕ, ನಾನು ಬರ್ತೀನಿ. Thank you.
ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಏನು ಬೆಳಗ್ಗೆ ಬಂದ್ಬಿಟ್ಟಿದ್ಯಾ ಜಾಯ್? ಹೌದು ಮ್ಯಾಮ್, ಎರಡು ಮನೆಯವರು ನಾರ್ತ್ ಇಂಡಿಯನ್ ಟೂರ್ ಹೋಗಿದ್ದಾರೆ, ಇನ್ನು ಒನ್ ವೀಕ್ ಬರೋದಿಲ್ಲ. ಓ, ಹಾಗಿದ್ರೆ ನಿಂದೇ ಮಜಾ ಆಯ್ತು ಬಿಡು, ಒಂದು ವಾರ ಆರಾಮಾಗಿರ್ತೀಯ. ಇಲ್ಲ ಮ್ಯಾಮ್, ಒಂದು ವಾರ ಸಂಬಳ ಹೋಯ್ತಲ್ಲ. ಇವ್ರುಗಳ ಹತ್ರ ಡೈಲಿ ಬೇಸಿಸ್ ಮೇಲೆ ಕೆಲಸ ಮಾಡೋದು. ದಿನಕ್ಕೆ ಎಷ್ಟು? 250 ರುಪೀಸ್. ಓ, ಮರ್ತೇ ಬಿಟ್ಟಿದೆ, ಕಂಗ್ರಾಟ್ಸ್ ಮ್ಯಾಮ್. ಯಾಕೆ? ಗುಡ್ ನ್ಯೂಸ್, ಸ್ವೀಟ್ ನ್ಯೂಸ್. ಅಂಥದ್ದೇನಿಲ್ಲ. ಸ್ವೀಟ್ ಕೊಡಿಸ್ಬೇಕಾಗುತ್ತೆ ಅಂತನಾ? ಬೇಡ ಬಿಡಿ, ನಾಳೆ ನಾನೇ ತರ್ತೀನಿ. ಯಾಕೆಲ್ಲ ಬಂದು ನನ್ನ ತಲೆ ತಿಂತಾಯಿದ್ದೀರಾ? ಬೆಳ್ ಬೆಳಗ್ಗೆ ಅವಳಾಯ್ತು, ಈಗ ನೀನು ಗೆಟ್ ಲಾಸ್ಟ್. ಸಾರಿ ಮ್ಯಾಮ್, ಐ ಆಮ್ ಸಾರಿ. ಇಟ್ಸ್ ಓಕೆ. ಜಾಯ್, ನಿನಗಿನ್ನೂ ಮದುವೆ ಆಗಿಲ್ವಾ? ಇಲ್ಲ ಮ್ಯಾಮ್, ಒಳ್ಳೆ ಹುಡುಗರಿಗೆ ಸರ್ಚ್ ಮಾಡ್ತಾ ಇದ್ದೀನಿ. ಹೌದಾ? ಸಿಗ್ಲಿಲ್ವಾ ಇನ್ನು? 5 ಪೀಪಲ್ ಬಂದಿದ್ರು, ಇಂಟರ್ವ್ಯೂ ಮಾಡಿದ್ದೀನಿ, ಅದರಲ್ಲಿ ಇಬ್ರು ಓಕೆ ಆಗಿದ್ದಾರೆ. ನೀನೇ ಇಂಟರ್ವ್ಯೂ ಮಾಡಿದ್ಯಾ? ಹೌದು, ನನಗೆ ಬೇಕಾದ್ರೆ ನಾನೇ ಮಾಡ್ಕೋಬೇಕಲ್ವಾ? ಸರಿ, ಆ ಇಬ್ರು ಹುಡುಗರು ಏನ್ ಮಾಡ್ತಿದ್ದಾರೆ? ಒಬ್ಬ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್, ಬಟ್ ಸಂಬಳ ಕಮ್ಮಿ, ನಾನೇ ರಿಜೆಕ್ಟ್ ಮಾಡ್ತಾ ಇದ್ದೀನಿ. ಇನ್ನೊಬ್ಬ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾನೆ, 20,000 ಸಂಬಳ. ಏನ್ ಕೆಲಸ ಅಲ್ಲಿ? ಸೇಮ್ ನನ್ನ ಕೆಲಸನೇ, ಕ್ಲೀನರ್. ಮದುವೆ ಆದ್ಮೇಲೆ ಕೆಲಸ ಬಿಡ್ತಿದ್ಯಾ? ನೋ, ನಾನೇ 5 ಜನ ಕೆಲ್ಸಕ್ಕೆ ಇಟ್ಕೊಂಡು ಯಾವ್ದಾದ್ರು ಒಳ್ಳೆ ಫ್ಲಾಟ್ನ ಕ್ಲಿನಿಕ್ ಕಾಂಟ್ಯಾಕ್ಟ್ ತಗೊಳ್ಳೋಣ ಅಂತಿದ್ದೀನಿ. ವಾವ್, ವೆರಿ ಗುಡ್ ಪ್ಲಾನ್. ಮತ್ತೆ ಮುಂದೆ ಮಕ್ಕಳು ಬೇಕೇ ಬೇಕಲ್ವಾ? ಆಗ ಈ ರೀತಿ ಎಲ್ಲ ಕೆಲಸ ಮಾಡೋಕ್ಕಾಗುತ್ತಾ? ನೀವೇ ಹೇಳಿ ಮೇಡಮ್. ಕೂತ್ಕೊಳ್ಳೋಕೆ ಬಂದಿಲ್ಲ. ನಿಮ್ಮ ಮಗನಿಗೆ 4 ಮಾತು ಹೇಳಿ ಹೋಗೋಣ ಅಂತ ಬಂದಿದ್ದೀನಿ. ಯಾಕಮ್ಮ, ನಮ್ಮ ಮೇಲೆ ಸಿಟ್ಟು ಇನ್ನೂ ಕಡಿಮೆ ಆಗಿಲ್ವಾ? ದಯವಿಟ್ಟು ನಿಮ್ಮ ಮಗನ ಕರೀತೀರಾ? ಸುಂದ್ರು, ಸುಂದ್ರು. ಏನು? ಖಂಡಿತ ಬಂದೇ ಬರ್ತೀಯ ಅಂತ ಸವಾಲು ಹಾಕಿದ್ದೆ. ನೀನು ಬಂದಿದ್ದು ನನಗೆ ಎಷ್ಟು ಸಂತೋಷ ಆಗಿದೆ ಗೊತ್ತಾ? ಕೂತ್ಕೋ ಪಂಕಜ. ಅಮ್ಮ, ಕಾಫಿ ಕೊಡಲ್ವಾ? ಮುಗೀತಾ? ಮುಗೀತಾ ನಿಮ್ಮ ಪುರಾಣ ಎಲ್ಲ? ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಗೊತ್ತಾ? ಗೊತ್ತು. ಇದು ನಿನ್ನ ಮನೆಯೇ ಅಲ್ವಾ? ಹಠ ಬಿಟ್ಟು ಕೊನೆಗೋ ಬಂದಿಯಲ್ಲ, ಅದೇ ಸಂತೋಷ. ಕೊನೆಗೂ ಅಲ್ಲ, ಕೊನೆ ಸಲ ಬರ್ತಿದ್ದೀನಿ. ಸಂತೋಷದಿಂದ ಬರ್ತಾ ಇರೋದಲ್ಲ, ಸಂಕಟದಿಂದ ಬರ್ತಾ ಇರೋದು. ನಿಮಗೆ ಖುಷಿ ಪಡಿಸೋಕ್ಕಲ್ಲ ಬಂದಿರೋದು, ಎಚ್ಚರಿಕೆ ಕೊಟ್ಟು ಹೋಗೋಣ ಅಂತ ಬಂದಿರೋದು. ಯಾಕೆ ಪಂಕಜ ಇಷ್ಟೊಂದು ಸಿಟ್ಟು? ಅದನ್ನ ನಿಮ್ಮ ಮಗನೇ ಕೇಳಿ. ಎಂಥ ಕೆಲಸ ಮಾಡಿ ಬಂದಿದ್ದಾರೆ ಅಂತ ನಿಮಗೂ ಹೇಳಲಿಲ್ವಾ?
ಆಹ್, ಏನ್ ಶೌರ್ಯ, ಏನ್ ಸಾಹಸ! ಕಟ್ಕೊಂಡಾಗಂತೂ ನೆಟ್ಟಗ್ ಬಾಳೋಕಿರ್ಲಿಲ್ಲ. ಬಿಟ್ಟ ಮೇಲಾದ್ರೂ ನನ್ ಪಾಡಿ ನಾನಿರೋಕ್ ಬಿಡೋದಲ್ಲ. ಬಿಟ್ಮೇಲೆ ಹಾಗಂದ್ರೆ ಏನು ಅರ್ಥ? ಇವರು ಡೈವರ್ಸ್ ಆಗೋಣ ಅಂತ ಒಪ್ಪಿಗೆನು ಕೊಟ್ಟು ಸೈನು ಹಾಕ್ಕೊಟ್ಟಿದ್ದೀನಿ. ಸಾಲ್ದ ಮತ್ತೆ ಆಶ್ರಮ ಹತ್ರ ಬಂದು ಜಗಳ ತೆಗೆದು ನನ್ನ ಮಾನನ್ನು ಕಳೀತಿದ್ದಾರೆ. ನಾಚಿಕೆ ಆಗಲ್ಲ ನಿಮಗೆ? ಮಿಸ್ಟರ್ ಸುಂದರೇಶ್, ಯಾಕ್ರಿ ಯಾಕ್ರಿ ಮತ್ತೆ ಆಶ್ರಮದ ಹತ್ರ ಬಂದ್ರಿ? ಬರಬೇಡಿ ಅಂತ ಹೇಳಿರ್ಲಿಲ್ವಾ ನಾನು? ನಾನು ನೆಮ್ಮದಿಯಿಂದ ಬದುಕಬಾರ್ದು ಅಂತ? ಹಾಗಲ್ಲ ಪಂಕಜ, ನೀನು ನೆಮ್ಮದಿಯಿಂದ ಸಂತೋಷವಾಗಿರ್ಬೇಕಂತ ನಾನು ಕಂಡ್ರೆ ನನ್ನ ನೆಮ್ಮದಿ ಹಾಳಾಗೋಗುತ್ತೆ. ನನ್ನ ಬಗ್ಗೆ ಮಾತಾಡೋದಕ್ಕೆ, ಕೆಟ್ಟದಾಗಿ ಹೇಳೋದಕ್ಕೆ ನಿಮಗೆ ಯಾವ ಹಕ್ಕು ಇಲ್ಲ. ನಿಮ್ಮ ಜೊತೆ ನನಗಿದ್ದ ಸಂಬಂಧ ಯಾವತ್ತೋ ಮುಗೀತು. ನಾನದನ್ನ ಕೆಟ್ಟ ಕನಸು ಅಂತಾನು ಮರ್ತುಬಿಟ್ಟಿದ್ದೀನಿ. ಇನ್ನೊಂದು ಸರ್ತಿ ನೀವೇನಾದ್ರೂ ಆಶ್ರಮದ ಹತ್ರ ಬಂದ್ರೆ, ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನಾನೇನು ಮಾತುಗಳು ನನಗೆ ಗೊತ್ತಿಲ್ಲ. ನೋಡಿ, ಕೊನೆಯದಾಗಿ ಹೇಳ್ತಾರೆ, ನಿಮ್ಮ ಮಗ ಅವ್ರ ಪಾಡಿಗೆ ಅವರಿದ್ರೆ ಅವ್ರಿಗೂ ಕ್ಷೇಮ, ನನಗೂ ಕ್ಷೇಮ. ಅದನ್ನು ಬಿಟ್ಟು ತಲೆ ಕೆಟ್ಟವ್ರ ಥರ ಆಡಿದ್ರೆ ಜೈಲಲ್ಲಿರ್ಬೇಕಾಗತ್ತೆ. ಯಾರೋ ಗೊತ್ತಿಲ್ಲ ಅಂತ ಅನುಷಾ ಅಕ್ಕನ ಕೇಳಿದ್ರು, ಇಲ್ಲ ಅಂತ ಹೇಳಿದೆ, ಫೋನ್ ಕಟ್ ಮಾಡಿದ್ರು. ಹಿಂದೆ ಒಂದೆರಡು ಸಲ ಹೀಗೆ ಫೋನ್ ಬಂದು ಇಲ್ಲ ಅಂತ ಕೊಂಡೆ ಇಟ್ಬಿಟ್ಟಿದ್ದೆ. ಅವಳಿಗೆ ಬೇಕಾದಷ್ಟು ಜನ ಫ್ರೆಂಡ್ಸ್ ಯಾರೋ ಅವ್ರ ಆಫೀಸ್ ಅವರೇ ಇರಬೇಕು. ಅದನ್ನೆಲ್ಲ ದೊಡ್ಡದು ಮಾಡಬಾರ್ದು. ಹಲೋ, ಏನಾಯ್ತು? ಚಿಕ್ಕನ ಸೂರ್ಯ? ಹೌದಾ, ಮನೇಲಿಲ್ವಾ? ಬೆಳಗ್ಗೆನೆ ಮನೆ ಬಿಟ್ಟಂತ? ಓಹೋ, ಅವ್ರ ತಂದೆಗೂ ಏನು ವಿಷಯ ಗೊತ್ತಿಲ್ವಾ? ಹಾಗಾದ್ರೆ ಅಮ್ಮರ್, ಇನ್ ಮುಂದೆ ತುಂಬಾ ಕೇರ್ಫುಲ್ ಆಗಿ ಸೂರ್ಯನ ಕಾಯ್ಬೇಕು. ನೀವು ಅವ್ನ ಮನೆ ತಾನೆ ಕಾಯ್ತಾರೆ, ಅವ್ನು ಬರ್ತಾ ಇದ್ದಂಗೆ ಎತ್ತಾಕೊಂಬನ್ನಿ. ಅವ್ರ ತಂದೆಗೆ ಆಮೇಲೆ ಹೇಳ್ಕೊಂಡ್ರೆ ಆಯ್ತು ರೀ. ಹಾಂ, ಓಕೆ.
ಬೆಂಡಂ ಬಾಬು ರೆಡ್ಡಿ ಹೋಗಿದ್ ಕೆಲಸ ಏನಾಯ್ತು? ಏನ್ ಬಾಬು ಮೀರು, ಈ ರೆಡ್ಡಿ ಹೋದ್ಮೇಲೆ ಅಲ್ಲಿ ಕೈಲಿ ಬರ್ತಾನಾ? ಮೀರೇ ಚಪ್ಪಂಡಿ, ಸ್ಟುಡಿಯೋ ಸಿಕ್ತಾ? ಸಿಕ್ಕಿಂದಿ ಬಾಬು, ಸ್ಟುಡಿಯೋ ಇರೋದು ಗಾಂಧಿ ಬಜಾರ್ ಸರ್ಕಲಲ್ಲಿ. ಅದ್ರ ಓನರು ಮಣಿರಾಜ ಅಂತ, ನಾಕಿ ಪಾತ ಶಿಷ್ಯರು. ಮೊದಲು ಅಲ್ಲಿ ಇಲ್ಲಿ ಮದುವೆ ಫೋಟೋ ತಕ್ಕೊಂಡಿದ್ದ. ಅಮಿತ್ ನಾ ಫಂಕ್ಷನ್ ದಿ ಚಾನ್ ಆರ್ಡರ್ ಚಿನ್ನ ಕಂಪ್ಯೂಟರ್ನ ನನ್ನ ಫೋಟೋಸ್ ಎಲ್ಲ ತೆಗ್ಸಾಕ್ದ? ತೆಗಿಸ್ದೆ, ಡಿಸೆಂಬರ್ ತಿಂಗಳ ಫೈಲ್ ಎಲ್ಲ ಹುಡುಕಿಸ್ದೆ. ಅಕ್ಕ ಮಿದು ಡಿಸೆಂಬರ್ 6ನೇ ತಾರೀಕಲ್ಲಿ ನಿಮ್ಮ ಫೋಟೋಗಳಿತ್ತು. ಸರಿಯಾಗಿ ನೋಡ್ದೇನಪ್ಪ, ನಂದೇ ಫೋಟೋನಾ? ಛೇ ಛೇ ಛೇ, ಏನ್ ಬಾಬು ಮೀರು, ಚೆಕ್ ಮಾಡ್ದೆ ಇರ್ತೀನಾ? ಎಲ್ಲ ಚೆಕ್ ಮಾಡಿ ಕಂಪ್ಯೂಟರ್ನ ನಿಮ್ಮ ಫೋಟೋಗಳು ತೆಗ್ಸಾಕ್ಬಿಟ್ಟೆ. ಆಮೇಲೆ ಒಂದು ಸಿ ಡಿ ಕಾಪಿ ಮಾಡ್ಕೊಡ್ತೀನಿ ತಗೊಂಡೋಗಿ ಅಂದ. ಅಯ್ಯಯ್ಯೋ, ಅದ್ರ ಸಭಾಸನೆ ಬೇಡ ಅಂದೆ. ಈಗ ಸಮಾಧಾನ ಆಯ್ತು. ನಾನು ಎಂಥ ದೊಡ್ಡ ತಪ್ಪು ಮಾಡಿದೆ ಅಂದರೆ ಆ ಫೋಟೋಸ್ನೆಲ್ಲ ಸ್ಟುಡಿಯೋಲೇ ಬಿಟ್ಟಿದ್ದು. ಸದ್ಯ ನೆನಪಾಗಿದ್ದು ಒಳ್ಳೇದಾಯ್ತು. ಏನು ಬಾಬು ನೀನು, ಈಗ ಅದು ಮಾರಿಪೋಯಿನ ಕಥ, ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತೀರಾ? ರೆಡ್ಡಿ, ಪುನೀತು, ನಿಖಿಲು ಮತ್ತು ಅಂಬರ್ನ ಸಾಯಂಕಾಲ ಕರೆದ್ಬಿಡಿ, ನಾವೆಲ್ಲ ಸರಿ ರೆಸಾರ್ಟ್ಗೆ ಹೋಗೋಣ. ಏನು ಫ್ರೆಶ್ ಮಾಡ್ತೀವಿ ಬೇರೆ ರೆಸಾರ್ಟ್ ಯಾಕೆ ಬಾಬು? ಅದೇ ಒಂದು ಕದ ಗೋಲ್ಡನ್ ರೆಸಾರ್ಟು ಅದೇ ಗೊತ್ತಮ್ಮ.